ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು, ಹೆಚ್ ಎಸ್, ಸಹಾಯಕ ಪ್ರಾಧ್ಯಾಪಕ, ಮಹಾರಾಣೀಸ್ ಮೆನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್, ಮೈಸೂರು. ವಿ ಆರ್ ಬಿನ್ ಡಿಸ್ಕಸಿಂಗ್ ಅವರ್ ಇನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್. ದಿಸ್ ಸಬ್ಜೆಕ್ಟ್ ಈಸ್ ಪ್ರಿಸ್ಕ್ರೈಬ್ ಫಾರ್ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಫಾರ್ ದ ಯೂನಿವರ್ಸಿಟಿ ಆಫ್ ಮೈಸೂರು. ವೇರ್ ಇನ್ ದ ಫೋರ್ತ್ ಸೆಷನ್, ನಾವು ನಾಲ್ಕನೇ ಸೆಷನಲ್ಲಿದ್ದೀವಿ. ಈ ಸೆಷನಲ್ಲಿ ಏನನ್ನು ಚರ್ಚೆ ಮಾಡ್ತೀವಿ ಅಂತ ನೋಡೋದಾದರೆ, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ನ ಕಳೆದ ಸೆಷನಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ಸ್ ಏನೇನು ಅಂತ ಚರ್ಚೆ ಮಾಡಿದ್ವಿ. ಅದರ ಕಂಟಿನ್ಯೂಯೇಷನ್ನು ಸಬ್ಸಿಡ್ರಿ ಆಬ್ಜೆಕ್ಟಿವ್ಸ್, ಅಂದರೆ ಪೂರಕವಾದಂತಹ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ಸೆಷನಲ್ಲಿ ಚರ್ಚೆ ಮಾಡೋಣ. ಫಸ್ಟ್ ಯೂನಿಟಲ್ಲಿ ಏನಿತ್ತು ಅಂತ ನಾವು ಆಡಿಟಿಂಗ್ ಸಬ್ಜೆಕ್ಟನ್ನು ನೋಡಿದಾಗ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಆಡಿಟಿಂಗ್ ಚರ್ಚೆ ಮಾಡಾಗಿದೆ. ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್ ಇದನ್ನು ಕೂಡ ಚರ್ಚೆ ಮಾಡಾಗಿದೆ. ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ನ ಚರ್ಚೆ ಮಾಡ್ತಾ ಇದ್ದೀವಿ. ಈ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗಲ್ಲಿ ಮೂರು ಭಾಗಗಳಿದೆ. ಅದು ಒಂದು ಪ್ರೈಮರಿ ಆಬ್ಜೆಕ್ಟಿವ್ಸ್, ಸಬ್ಸಿಡರಿ ಆಬ್ಜೆಕ್ಟಿವ್ಸ್ ಮತ್ತು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತ. ಸೊ ಈ ಯೂನಿಟಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ನ ಚರ್ಚೆ ಮಾಡೋಣ. ನೆಕ್ಸ್ಟು ಚರ್ಚೆ ಮಾಡಬೇಕಾಗಿರುವಂಥ ಉಳಿದಿರುವಂಥದ್ದು ಅಡ್ವಾಂಟೇಜಸ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್. ಇದು ಸ್ವಲ್ಪ ದೊಡ್ಡದು, ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟು, ಕ್ವಾಲಿಟೀಸ್ ಆಫ್ ಆಡಿಟರು, ಆಡಿಟ್ ರಿಪೋರ್ಟ್ ಅಂದರೆ ಏನು, ಇದು ಸ್ವಲ್ಪ ಡೀಟೇಲಾಗಿ ಚರ್ಚೆ ಮಾಡಬೇಕಾಗಿದೆ. ಹಾಗೆಯೇ ಆಡಿಟಿಂಗ್ ಇನ್ ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟ್ ಲಾಸ್ಟಲ್ಲಿದೆ. ಸೊ ಈ ಸೆಷನಲ್ಲಿ ಏನು ಅಂತ ನೋಡಿದಾಗ, ಭಾಳ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡುವಂಥದ್ದು, ಪ್ರೈಮರಿ ಮುಗಿದಿರೋದ್ರಿಂದ ಸೆಕೆಂಡ್ ಒನ್ ಸಬ್ಸಿಡ್ರಿ ಆಬ್ಜೆಕ್ಟಿವ್ಸ್ನ ಈ ಒಂದು ಸೆಷನಲ್ಲಿ ನಾವು ಚರ್ಚೆ ಮಾಡೋಣ. ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶಗಳೇನೇನು ಅನ್ನೋದ್ರ ಬಗ್ಗೆ, ಪೂರಕವಾದಂತಹ ಉದ್ದೇಶಗಳು ಮತ್ತು ನಿರ್ದಿಷ್ಟ ಉದ್ದೇಶಗಳು, ಇವೆರಡು ವಿಚಾರಗಳನ್ನ ಚರ್ಚೆ ಮಾಡೋದಿದೆ. ಇದುವರೆಗೆ ಏನೇನು ಸೆಷನ್ಸ್, ವಿಡಿಯೋ ಸೆಷನ್ಸ್ ಆಗಿದೆ ಅಂತ ನೋಡೋದಾದರೆ, ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಆಡಿಟಿಂಗ್, ಡೆಫಿನೇಷನ್ಸ್ ಆಫ್ ದ ಟರ್ಮ್ ಆಡಿಟಿಂಗ್, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗಲ್ಲಿ ಅದರಲ್ಲಿ ಪ್ರೈಮರಿ ಆಗಿದೆ. ಈಗ ಸೆಕೆಂಡ್ರಿಗೆ ಹೋಗೋಣ. ಅದಕ್ಕಿಂತ ಮುಖ್ಯ, ಆಡಿಟಿಂಗ್ ಅಂದರೆ ಏನು, ಆಡಿಟಿಂಗ್ ಅಂದರೆ ಏನು ಅಂತ ನಾನು ಹೇಳಿದ್ದೇನೆ, ಅದನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ಆಡಿಟಿಂಗ್ ಇಸ್ ಎ ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ಡಾಕ್ಯುಮೆಂಟ್ಸ್ ಆ್ಯಂಡ್ ವೋಚರ್ಸ್ ಆಫ್ ಎ ಬಿಸ್ನೆಸ್. ಯಾವುದೇ ಒಂದು ವ್ಯವಹಾರದಲ್ಲಿ ಬಂಡವಾಳವನ್ನು ತೊಡಗಿಸ್ಲೇಬೇಕಾಗುತ್ತೆ ಓನರು. ಆ ಬಂಡವಾಳ ತೊಡಗಿಸಿದಾಗ ಅದು ಹಣದ ರೂಪದಲ್ಲಿ ಇರುತ್ತೆ. ಈ ಬಂಡವಾಳ ತೊಡಗಿಸಿದ್ದು ಸುರಕ್ಷಿತವಾಗಿದೆಯಾ, ಎಲ್ಲಿ ಹೊರಟೋಯ್ತು, ಅಸೆಟ್ಸ್ ಮೇಲಿದೆಯಾ, ಲಯಬಿಲಿಟೀಸ್ ನಾವು ಕೊಡಬೇಕಾಗಿದೆಯಾ, ಇಲ್ಲ ನಮಗೆ ಬರಬೇಕಾಗಿದೆಯಾ, ಲಾಭ ಎಷ್ಟು, ನಷ್ಟ ಎಷ್ಟು, ಇದೆಲ್ಲವೂ ಕ್ಯಾಲ್ಕುಲೇಟ್ ಇಟ್ಕೊಳ್ಳೋಕ್ಕೋಸ್ಕರನೇ ಅಕೌಂಟಿಂಗ್ ಸಬ್ಜೆಕ್ಟನ್ನು ತಂದರು. ಅಕೌಂಟ್ಸ್ ಅಂದರೆ ಅರ್ಥ ಒಂದು ಕಂಪನಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಖರೀದಿ, ಸೇಲ್ಸು ಮತ್ತು ಪರ್ಚೇಸಸ್ಸು, ಇದ್ರ ಬಗ್ಗೆ ಎಲ್ಲ ಲೆಕ್ಕ ಬರೆದಿಡೋದು ಅಂತ. ದುಡ್ಡು ಎಲ್ಲಿರುತ್ತೆ ಅಲ್ಲಿ ಯೂಶ್ವಲಾಗಿ ನಮಗೇನಾಗುತ್ತೆ, ಹೆಚ್ಚು ಟ್ರಾನ್ಸಾಕ್ಷನ್ಸ್ ಆಗ್ತಿದ್ದಾಗೆ ಮರ್ತೋಗ್ಬಿಡುತ್ತೆ. ಸೊ ಅದನ್ನು ಮರಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಬುಕ್ಸಲ್ಲಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಂಡ್ವಿ. ಅದನ್ನು ಹೇಗೆ ಬರೆಯೋದು, ಸಿಸ್ಟಮೆಟಿಕ್ ಅಂದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸು, ಅಕೌಂಟಿಂಗ್ ಕಾನ್ಸೆಪ್ಟ್ಸು, ಕನ್ವೆನ್ಷನ್ಸು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, IFRS ಇದೆಲ್ಲ ಗಮನದಲ್ಲಿಟ್ಕೊಂಡು ಅಕೌಂಟ್ಸನ್ನು ರೆಡಿ ಮಾಡಿಕೊಂಡು ಸೈಂಟಿಫಿಕ್ ಎಕ್ಸಾಮಿನೇಷನ್, ಆಡಿಟಿಂಗ್ ಏನು ಹೇಳ್ತಾನೆ, ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ಡಾಕ್ಯುಮೆಂಟ್ಸ್ ಆ್ಯಂಡ್ ವೋಚರ್ಸ್ ಆಫ್ ದ ಬಿಸ್ನೆಸ್. ನೀವು ಯಾವುದಕ್ಕೆ ಲೆಕ್ಕ ಬರೆದ್ರು ಬಿಸ್ನೆಸ್ಸಲ್ಲಿ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇಡಬೇಕು. ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ವೋಚರ್ಸ್ ಅಂತ ಕರಿತೀವಿ. ಅದೇ ಒಂದು ಸಪ್ರೇಟ್ ಚಾಪ್ಟರ್ ಇದೆ ನಿಮಗೆ ನೆಕ್ಸ್ಟ್ ಬರ್ತದಲ್ಲಿ, ಅದನ್ನು ಚರ್ಚೆ ಮಾಡೋಣ. ಸೊ ಈಗ ಆಡಿಟಿಂಗ್ ಅಂದರೆ ಸರಳವಾಗಿ ಹೇಳೋದಾದರೆ, ಒಂದು ಕಂಪನಿಯ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟಂಥ ಲೆಕ್ಕಪತ್ರಗಳು ಏನು ಬರೆದಿಟ್ಟಿರ್ತಾರೆ, ಅದು ಸರಿ ಇದೆಯಾ ಇಲ್ವಾ, ಸರಿಯಾಗಿ ಬರೆದಿದ್ದಾರಾ, ಏನಾದರೂ ಮೋಸ ಮಾಡಿದ್ದೀರಾ, ಅಥವಾ ಏನಾದರೂ ವಂಚನೆ ಮಾಡುವಂಥ ಉದ್ದೇಶ ಇದೆಯಾ, ಇಲ್ಲ ಬೈ ಚಾನ್ಸ್ ಏನಾದರೂ ತಪ್ಪಿ ಬರಿಬೇಕಾಗಲೇ ತಪ್ಪಾಗಿದೆಯಾ, ಈ ರೀತಿ ವಿಚಾರಗಳನ್ನು ಪರಿಶೀಲನೆ ಮಾಡಿ ಒಂದು ಆಡಿಟ್ ರಿಪೋರ್ಟನ್ನು ಕೊಡುವಂಥದ್ದು ಓನರ್ಸ್ಗೆ, ಅದಕ್ಕೆ ನಾವು ಆಡಿಟಿಂಗ್ ಕೆಲಸ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಮೋರ್ ಸೈಂಟಿಫಿಕ್, ಸುಮ್ಮನೆ ಹೇಗೋ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ಇಟ್ ಈಸ್ ಮೋರ್ ಆಫ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ವಾಚರ್ಸ್. ಈಗ ಕ್ಲಾಸಿಫಿಕೇಷನ್ ಆಫ್ ಆಬ್ಜೆಕ್ಟಿವ್ಸ್ ಮೂರು ಥರ ಇದೆ ಅಂತ ಹೇಳಿದ್ದೆ, ಪ್ರೈಮರಿ ಆಬ್ಜೆಕ್ಟಿವ್ಸ್, ಸೆಕೆಂಡ್ರಿ ಆಬ್ಜೆಕ್ಟಿವ್ ಮತ್ತು ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಇದರಲ್ಲಿ ನಾವು ಮೊದಲನೇ ಅದನ್ನು ಡಿಸ್ಕಷನ್ನ ಕಳೆದ ಒಂದು PPT ಮಾಡಿದ್ವಿ, ಪ್ರಾಥಮಿಕ ಉದ್ದೇಶಗಳ ಬಗ್ಗೆ. ಇದರಲ್ಲಿ ಸಂಸ್ಥೆ ಉದ್ದೇಶ ಅಥವಾ ಪೂರಕ ಸಬ್ಸಿಡಿಯರಿ ಉದ್ದೇಶಗಳು ಏನೇನಿದೆ ಅನ್ನೋದನ್ನು ನಾವು ನೋಡೋದಾದರೆ, ಸಬ್ಸಿಡ್ರಿ ಅಥವಾ ಆ್ಯನ್ಸಿಲರಿ ಆಬ್ಜೆಕ್ಟಿವ್ಸ್, ಇದು ತುಂಬ ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಕೂಡ. ಏನು ಅಂತ ನೋಡೋದಾದರೆ, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್, ದೋಷಗಳು ಏನಿರುತ್ತೆ ಅಕೌಂಟ್ಸ್ ಬುಕ್ಕಲ್ಲಿ ಅದರ ಪತ್ತೆ ಮಾಡೋದು ಒಂದು.
ಮತ್ತು ಮುಂದೆ ಆಗದಿರೋ ರೀತಿಯಲ್ಲಿ ತಡೆಗಟ್ಟಬೇಕು. ಎರಡನೇದು ವಂಚನೆಗಳ ಪತ್ತೆ ಮತ್ತು ತಡೆಗಟ್ಟುವಿಕೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಂದೆ ಬಹಳ ಹಿಂದೆ ಆಡಿಟಿಂಗ್ನ ಬಹಳ ಮುಖ್ಯ ಉದ್ದೇಶವೇ ಈ ಎರಡನೇ ಪಾಯಿಂಟ್ ಆಗಿತ್ತು, ಅಂದರೆ ವಂಚನೆಗಳ ಪತ್ತೆ ಮತ್ತು ತಡೆಗಟ್ಟುವಿಕೆ. ಹಣ ಎಲ್ಲಿರುತ್ತೆ? ಹಣ ಅನ್ನೋದು ಸಕ್ಕರೆ ಇದ್ದಾಗೆ, ಸಕ್ಕರೆ ಎಲ್ಲಿರುತ್ತೋ, ಸಕ್ಕರೆ ಅಥವಾ ಬೆಲ್ಲ ಎಲ್ಲಿರುತ್ತೋ ಅಲ್ಲಿ ಇರುವೆಗಳು ಮುತ್ತಿರ್ತವೆ ಯಾವಾಗಲೂ ಕೂಡ. ಹಾಗೆಯೇ ಒಂದು ಬಿಸ್ನೆಸ್ಸಲ್ಲಿ ಹಣಕಾಸು ಟ್ರಾನ್ಸಾಕ್ಷನ್ಸ್ ಇದೆ ಅಂತಂದರೆ ಮನುಷ್ಯನಿಗೆ ದುರಾಸೆಯಿಂದಾಗಿ ಏನಾದರೂ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅನ್ನೋವಂಥದ್ದು ತಲೆಗೆ ಬಂದುಬಿಡುತ್ತೆ. ಸೊ ಆಡಿಟಿಂಗ್ ಕೆಲಸ ಮುಖ್ಯವಾದ ಏನು ಅಂತಂದರೆ ಆ ರೀತಿಯ ವಂಚನೆಗಳು ಯಾರಾದರೂ ಮಾಡಿದರೆ ಕಂಪ್ನಿ ಎಕ್ಸಿಕ್ಯೂಟಿವ್ಸಲ್ಲಿ ಅಥವಾ ಅಕೌಂಟ್ಸ್ ಆಫೀಸರ್ ಮಾಡಿದರೆ ಅಥವಾ ಮ್ಯಾನೇಜರ್ ಮಾಡಿದರೆ ಅದನ್ನೇ ಕಂಡುಹಿಡಿದಿರುವಂಥದ್ದು ಮತ್ತು ತಡೆಗಟ್ಟುವಂಥದ್ದು, ಮುಂದೆ ರಿಪೀಟ್ ಆಗಬಾರ್ದು. ಈಗ ಒಂದು ಸರಿ ಆಯಿತು, ಪ್ರತಿ ವರ್ಷ ಹಿಂಗೆ ಕಣ್ಣಿಟ್ಕೊಂಡು ಕೂತ್ಕೋ, ಜೇಮ್ಸ್ ಮಾಡಿ ಕೆಲಸ ಮಾಡ್ಕೊಂಡು ಕೂತ್ಕೋ ಅಂದರೆ ಆಡಿಟ್ರ್ ಕೆಲಸ ಸುಲಭ ಆಗೋದಿಲ್ಲ, ಮತ್ತು ಅದು ಒಳ್ಳೆಯ ಬೆಳವಣಿಗೆ ಕೂಡ ಅಲ್ಲ. ಅದಕ್ಕೋಸ್ಕರವೇ ಅದನ್ನು ಕಂಡುಹಿಡಿಬೇಕು ವಂಚನೆಗಳಾಗಿದ್ದಲ್ಲಿ, ಮತ್ತು ಅದನ್ನೇನು ಮಾಡಬೇಕು ಮುಂದೆ ಆಗದಿರೋ ರೀತಿಯಲ್ಲಿ ತಡೆಗಟ್ಟಬೇಕಾಗುತ್ತೆ. ಸೊ ಇವೆರಡೂ ಆನ್ಸಿಲರಿ ಆಬ್ಜೆಕ್ಟಿವ್ಸ್ ಅದು ಪೂರ್ವಕವಾದ ಆಬ್ಜೆಕ್ಟಿವ್ಸ್ ಅಂತ ಕರಿಬೋದು. ಸೊ ಇದನ್ನು ನಾವು ಸರಿಯಾಗಿ ಸಬ್ ಕ್ಲಾಸಿಫಿಕೇಷನ್ ವೈಸ್ ಚರ್ಚೆ ಮಾಡ್ಕೊಂಡು ಹೋಗೋದಾದರೆ ಡಿಡಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್, ಇದೇ ತಾನೇ ಮೊದಲನೇ ಪಾಯಿಂಟ್ ಇದ್ದಿದ್ದು ನಮಗೆ ಸಬ್ಸಿಡರಿನಲ್ಲಿ. ಡಿಡಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ದೋಷಗಳ ಪತ್ತೆ ಮತ್ತು ತಡೆಗಟ್ಟುವಿಕೆ, ಅದರಲ್ಲಿ ಸಬ್ ಕ್ಲಾಸಿಫಿಕೇಷನ್ಸ್ ಬರುತ್ತೆ ಏನೇನು ಅಂತ ನೋಡ್ತಾ ಹೋಗೋಣ. ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್, ಎರರ್ ಅಂದರೆ ಏನಪ್ಪ, ದೋಷ ಅಂತ ಅರ್ಥ, ತಪ್ಪು ದೋಷ ಅಂತ ಅರ್ಥ. ದೋಷ ಅಂದ್ರೇನು, ಏನೋ ತಪ್ಪಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ತಪ್ಪು ಆಗಬಾರ್ದಲ್ವಾ ಕಂಪ್ನಿನಲ್ಲಿ, ಅದು ದುಡ್ಡಿಗೆ ಸಂಬಂಧಪಟ್ಟಂತೆ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಆ ಥರ ದೋಷಗಳು ಯಾವುದೇದಾಗಿದೆ ಅಂತ ಪತ್ತೆ ಹಚ್ಚಬೇಕು, ಆಗದಿರೋ ರೀತಿಯಲ್ಲಿ ತಡೆಗಟ್ಟಬೇಕು. ಏನು ಹೇಳ್ತಾರೆ ಅಲ್ಲಿ, ಎರರ್ಸ್ ರೆಫರ್ಸ್ ಟು ಅನ್ಇಂಟೆನ್ಷನಲ್ ಮಿಸ್ ಸ್ಟೇಟ್ಮೆಂಟ್ಸ್ ಇನ್ ದ ರೆಕಾರ್ಡ್ಸ್ ಆಫ್ ದ ಬುಕ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನ್ಇಂಟೆನ್ಷನಲ್, ಉದ್ದೇಶರಹಿತ, ವಂಚನೆ ಮಾಡುವ ಯಾವುದೇ ಉದ್ದೇಶವಿಲ್ಲದೆ ಅಪ್ಪು ತಪ್ಪಾಗಿ ಏನಾದರೂ ಬರೆದಿದ್ದರೆ, ಎಂಟ್ರಿ ಕೊಟ್ಟಿದ್ದರೆ, ತಪ್ಪಾಗ್ಬಿಟ್ಟಿದ್ರೆ ಪೋಸ್ಟಿಂಗ್ ಮಾಡ್ಬೇಕಾರೆಗೆ ಅಥವಾ ಫಿಗರ್ಸ್ ಹಾಕ್ಬೇಕಾರೆಗೆ, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಎರರ್ಸ್ ಅಂತ ಕರಿತೀವಿ. ಮೊದಲೇ ಹೇಳ್ತಿದ್ದೇನೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ವಂಚನೆ ಮಾಡುವ ಉದ್ದೇಶ ಇಲ್ಲದೆ ಮಾಡುವ ತಪ್ಪುಗಳಿಗೆ ನಾವೇನಂತ ಕರಿತೀವಿ, ಎರರ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಈ ಎರರ್ಸಲ್ಲಿ ಎರಡು ಥರ, ಕ್ಲರಿಕಲ್ ಎರರ್ ಅಥವಾ ಟೆಕ್ನಿಕಲ್ ಎರರ್ ಅಂತ ಕರಿತೀವಿ ಒಂದು, ಎರಡನೇದು ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬಿಟ್ಟು. ಕ್ಲರಿಕಲ್ ಎರರ್ ಅಥವಾ ತಾಂತ್ರಿಕ ದೋಷ ಮತ್ತು ತತ್ವದ ದೋಷಗಳು, ತಾತ್ವಿಕವಾದಂತಹ ದೋಷಗಳು ಅಂತ ಹೇಳ್ಬಿಟ್ಟು. ಸೊ ಏನು ಹಾಗಂದರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕ್ಲರಿಕಲ್ ಎರರ್. ಕ್ಲರಿಕಲ್ ಅಂದರೆ ಕ್ಲರ್ಕ್ ಮಾಡುವಂತಹ ಎರರ್ಸ್ ಅಂತ. ಕ್ಲರ್ಕ್ ಅಂದರೆ ಯಾರು, ಫಸ್ಟ್ ಬೆಂಚಲ್ಲಿ ಕೂತಿರ್ತಾನೆ ಕ್ಲರ್ಕ್ ಅನ್ನುವಂಥವನು, ಅವನು ಟ್ರಾನ್ಸಾಕ್ಷನ್ ನಡೆದಾಗ ಫಸ್ಟ್ ಅದಕ್ಕೆ ಎಂಟ್ರಿ ಆಗಿ, ಫಸ್ಟ್ ಅದಕ್ಕೆ ಎಂಟ್ರಿ ತೊಗೊಂಡು ತಾನು ಅದನ್ನು ರೆಕಾರ್ಡ್ ಮಾಡ್ತಾ ಹೋಗುವಂಥವನ್ನು ಕ್ಲರ್ಕ್ ಅಂತ ಕರಿತೀವಿ. ಸೊ ದಿಸ್ ಕ್ಲರಿಕಲ್ ಎರರ್ ಅಂದರೆ ಅರ್ಥ, ಕ್ಲರಿಕಲ್ ಎರರ್ ರೆಫರ್ಸ್ ಟು ಆಲ್ ಟೈಪ್ಸ್ ಆಫ್ ಎರರ್ಸ್ ಕಮಿಟೆಡ್ ಬೈ ದ ಅಕೌಂಟೆಂಟ್ ಆಫ್ ಕ್ಲರಿಕಲ್ ಮಿಸ್ಟೇಕ್ಸ್. ಅಕೌಂಟೆಂಟ್ ಅವರು ಕ್ಲರಿಕಲ್ ಮಿಸ್ಟೇಕ್ಸ್, ಅವನು ಏನು ಮಾಡಿರ್ತಾನೆ ಅದನ್ನೆಲ್ಲ ಏನಂತ ಕರಿಬೋದಂತೆ, ನಾವು ಕ್ಲರಿಕಲ್ ಎರರ್ ಅಂತ ಕರಿಬೋದು ಅಂತ ಹೇಳ್ಬಿಟ್ಟು. ಸೊ ಏನೇನಿರುತ್ತೆ ಅದರಲ್ಲಿ ಅಂತ ನೋಡಿದ್ರೆ, ಎರರ್ಸ್ ಆಫ್ ಕಮಿಷನ್, ಸಾರಿ ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಕಮಿಷನ್, ಕಾಂಪನ್ಸೇಟಿಂಗ್ ಎರರ್ಸ್ ಮತ್ತು ಎರರ್ಸ್ ಆಫ್ ಡುಪ್ಲಿಕೇಶನ್. ಕನ್ನಡದಲ್ಲಿ ಹೇಳೋದಾದರೆ ಲೋಪದೋಷಗಳು, ತಪ್ಪುಗಳಿದೆ, ದೋಷ ಇದೆ, ಎಸ್ ಅನ್ಇಂಟೆನ್ಷನಲ್, ದೋಷ ಆಗಿದೆ ತಪ್ಪಿದೆ ಆದರೆ ಯಾವುದೇ ಮೋಸ ಮಾಡೋ ಉದ್ದೇಶ ಇಲ್ಲ, ಅದನ್ನು ಕರಿತೀವಿ. ಎರಡನೇದೇನು, ಎರರ್ಸ್ ಆಫ್ ಕಮಿಷನ್. ಎರರ್ಸ್ ಆಫ್ ಕಮಿಷನ್ ಅಂತಂದರೆ ಇಲ್ಲಿ ಏನಾಗುತ್ತೆ, ಬೈ ಚಾನ್ಸ್ ಮಿಸ್ಟೇಕ್ಗಳು ಸಂಭವಿಸ್ಬಿಡ್ತವೆ ಅಥವಾ ಇನ್ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥದ್ದು ಅಂತ ಹೇಳ್ಬಿಟ್ಟು. ನೀನು ಪರಿಹಾರ ದೋಷಗಳು, ಕಾಂಪನ್ಸೇಟಿಂಗ್ ಎರರ್ ಅಂದರೆ ಒಂದು ಕಡೆ ತಪ್ಪು ಮಾಡ್ಬಿಡೋದು, ಆ ತಪ್ಪನ್ನು ಸರಿ ಮಾಡೋಕೆ ಈಗ 10,000 ರೂಪಾಯಿ ಎಲ್ಲೋ ಸೇಲ್ಸನ್ನು ಕೈ ಬಿಟ್ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ಪರ್ಚೇಸಿಂಗ್ಸಲ್ಲೂ ಬಿಟ್ಬಿಡೋದು 10,000 ರೂಪಾಯಿ, ಆವಾಗ ಬರೋದೇ ಇಲ್ವಲ್ಲ, ಪರಿಹಾರ ಆಗೋಯ್ತಲ್ಲ, ಒಂದು ಕಡೆ ಹಾಕೋದು ಒಂದು ಕಡೆ ಹಾಕ್ತಾ ಇದ್ವಿ ಆ ಥರ ಅಂತ ಹೇಳ್ಬಿಟ್ಟು. ದೆನ್ ಎರರ್ಸ್ ಆಫ್ ಡೂಪ್ಲಿಕೇಶನ್. ಎರರ್ಸ್ ಆಫ್ ಡೂಪ್ಲಿಕೇಶನ್ ಅಂದರೆ ಎರಡೆರಡು ಕಡೆ ತಪ್ಪು ಮಾಡೋದನ್ನು ನಾವು ಎರರ್ಸ್ ಆಫ್ ಡೂಪ್ಲಿಕೇಶನ್ ಅಂತ ಕರಿತೀವಿ. ಮುಂದೆ ಒಂದೊಂದಾಗಿ ಏನೇನು ಅದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಸಬ್ಸಿಡರಿ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಂತಂದರೆ ಏನು, ಎರರ್ಸ್ ಆಫ್ ಒಮಿಷನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಈ ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಕ್ಲರಿಕಲ್ ಎರರ್ಸ್ ಏನು ಅಂತ ನೋಡಿದ್ವಿ, ಇಲ್ಲಿ ನೋಡಿ ಕ್ಲರಿಕಲ್ ಎರರ್ಸ್ ಅಂದರೆ ಏನು ಅಂತ ನೋಡಿದ್ವಿ ನಾವು. ಸೊ ಈಗೇನು ಮಾಡೋಣ, ಎರರ್ಸ್ ಆ ಕ್ಲರಿಕಲ್ ಎರರಲ್ಲಿ ಎರರ್ಸ್ ಆಫ್ ಒಮಿಷನ್ ಅಂದರೆ ಏನು ಅಂತ. ಎರರ್ಸ್ ಆಫ್ ಒಮಿಷನ್ ಅಂತಂದರೆ ಏನು, ವ್ಯವಹಾರವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಖಾತೆಗಳ ಪುಸ್ತಕಗಳಲ್ಲಿ ದಾಖಲಿಸಲು ಬಿಟ್ಟು ಬಿಟ್ಟಾಗ ಉಂಟು ಆಗುವಂತಹ ಲೋಪದೋಷ.
ಅಕೌಂಟ್ಸ್ ಎಂಟ್ರಿ ಮಾಡ್ತಿರ್ತೀವಲ್ಲ, ಜರ್ನಲ್ ಎಂಟ್ರಿಯಿಂದ ಲೆಡ್ಜರು, ಲೆಡ್ಜರ್ ಕ್ಲೋಸ್ ಮಾಡಿ, ಟ್ರಯಲ್ ಬ್ಯಾಲೆನ್ಸು ಇದೆಲ್ಲ ಇರ್ತಾರೆ. ಸುಮಾರು ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ, ಪೋಸ್ಟಿಂಗ್ ಮಾಡಬೇಕಾಗಿರುತ್ತೆ. ಆವಾಗ ಅಪ್ಪಿ ತಪ್ಪಿ ಕೆಲವು ಅಂಶಗಳನ್ನು ರೆಕಾರ್ಡ್ ಮಾಡಿದ್ರೆ ಬಿಡ್ಬಿಡ್ರೋದಕ್ಕೆ ಏನಂತ ಕರಿತೀವಿ ಅಂದರೆ ಎರರ್ಸ್ ಆಫ್ ಒಮಿಷನ್ ಅಂತ ಕರಿತೀವಿ ಅಂತ ಅರ್ಥ. ಮತ್ತು ಸಂಪೂರ್ಣ ಲೋಪದೋಷ ಅಥವಾ ಭಾಗಶಃ ಲೋಪದೋಷ ಆಗಿರಬಹುದು. ಸಂಪೂರ್ಣ ಲೋಪದ ದೋಷವು ಪ್ರಾಯೋಗಿಕ ಸಮತೋಲನ ಒಪ್ಪಂದ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ. ಏನಂಗಂದರೆ ಅರ್ಥ ಅಂದರೆ ಏನು ಎರರ್ ಆಫ್ ಒಮಿಷನ್ ಅನ್ನುವಂಥದ್ದು ಏನಿದೆ, ಮೇ ಬಿ ಏನ್ ಎರರ್ ಆಫ್ ಕಂಪ್ಲೀಟ್ ಒಮಿಷನ್ ಅಥವಾ ಎರರ್ ಆಫ್ ಪಾರ್ಷಿಯಲ್ ಒಮಿಷನ್ ಅಂದರೆ ಸಂಪೂರ್ಣವಾಗಿ ಬಿಟ್ಟೇ ಬಿಟ್ಟಿರ್ಬೋದು, ಎಂಟ್ರಿನೇ ತೊಗೊಂಡಿಲ್ಲ ಸಂಪೂರ್ಣವಾಗಿ ಅಂದರೆ ಅದಾಗಿರ್ಬೋದು, ಅರ್ಧ ತೊಗೊಂಡು ಅರ್ಧ ಬಿಟ್ಟಿರ್ಬೋದು, ಇದು ಕೂಡ ಆಗಿರ್ಬೋದು. ಏನು ಎರರ್ ಆಫ್ ಕಂಪ್ಲೀಟ್ ಒಮಿಷನ್ ತಗೊಂಡೇ ಇಲ್ಲ ಅಂತಂದರೆ ನಿಮಗೆ ಅದನ್ನು ಗುರುತಿಸೋಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಥವಾ ಸುಲಭವಾಗಿ ಸಾಧ್ಯ ಆಗೋಲ್ಲ ಅಂತ ಅರ್ಥ. ಅಷ್ಟೊಂದು ನಮ್ಗೆ ಗೊತ್ತಾಗಲ್ಲ ಅದು. ಆ್ಯಕ್ಚುಲಿ ಆ ಥರ ತೊಗೊಳ್ದೇ ಇದ್ದರೆ ಆಡಿಟರ್ಗೆ ಗೊತ್ತಾಗಲ್ಲ ಯಾವುದೋ ಒಂದು ಐಟಮ್ನ ತೊಗೊಂಡೇ ಇಲ್ಲ ಅಂತ ಗೊತ್ತಾಗೋದಿಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ಅಂತ ಅರ್ಥ. ಮತ್ತು ಆ್ಯನ್ ಎರರ್ ಆಫ್ ಕಂಪ್ಲೀಟ್ ಒಮಿಷನ್ ಡಸ್ ನಾಟ್ ಅಫೆಕ್ಟ್ ದ ಅಗ್ರಿಮೆಂಟ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್. ಮೊದಲೇ ಹೇಳಿದೆ ಅದನ್ನು, ಟ್ರಯಲ್ ಬ್ಯಾಲೆನ್ಸ್ಗೆ ಏನು ತೊಂದರೆ ಆಗೋಲ್ಲ, ಅದು ಎರಡು ಟ್ಯಾಲಿ ಆಗಿಬಿಡುತ್ತೆ, ಹಂಗಾಗಿ ನಮಗೆ ಡೌಟ್ ಬರೋದಿಲ್ಲ. ದೇ ಕ್ಯಾನ್ ಬಿ ಡಿಟೆಕ್ಟೆಡ್, ಯಾವಾಗ ಅದನ್ನು ಕಂಡುಹಿಡಿಬೋದಂತೆ, ದೇ ಕ್ಯಾನ್ ಬಿ ಡಿಟೆಕ್ಟೆಡ್ ಓನ್ಲಿ ಬೈ ಏನ್ ಇಂಟೆನ್ಸಿವ್ ಚೆಕಿಂಗ್ ಆಫ್ ದ ಸಬ್ಸಿಡ್ರಿ ಬುಕ್ಸ್ ಇರುತ್ತಲ್ಲ, ಅಂದರೆ ಬೇರೆ ಬೇರೆ ಲೆಡ್ಜರ್ ಅಕೌಂಟ್ಸು ಬೇರೆ ಬೇರೆ ಎಲ್ಲ ಪ್ರತಿಯೊಂದಕ್ಕೂ ಸಪ್ರೇಟ್ ಲೆಕ್ಕ ಪುಸ್ತಕಗಳನ್ನ ಇಟ್ಟಿರ್ತೀವಲ್ಲ, ಒಂದೊಂದು ಸಬ್ಸಿಡ್ರಿ ಬುಕ್ಸನ್ನು ನೋಡಿದಾಗ ನಮಗೆ ಇದನ್ನು ಕಂಡುಹಿಡಿಬೋದಂತೆ. ಆ್ಯಂಡ್ ಆಲ್ಸೋ ದ ಪೋಸ್ಟಿಂಗ್ಸ್ ಒಂದು ಸಬ್ಸಿಡ್ರಿ ಬುಕ್ಸ್ ಟು ದ ಲೆಡ್ಜರ್. ಈ ಜರ್ನಲ್ ಎಂಟ್ರಿ ಮತ್ತು ಬೇರೆ ಬೇರೆಕ್ಕೆಲ್ಲ ಎಂಟ್ರಿ ಎಲ್ಲ ಇಟ್ಬಿಟ್ಟು ಬೇರೆ ಬೇರೆ ಒಬ್ಬರು ಅಕೌಂಟ್ಗೂ ಇಟ್ಟಿರ್ತೀವಲ್ಲ, ಅದನ್ನು ಪೋಸ್ಟಿಂಗ್ ಮಾಡಬೇಕಾದ್ರೆ ಆಗುವಂತಹ ತಪ್ಪುಗಳು ಅಂತ ಅರ್ಥ. ಸೊ ಹಾಗಾಗಿ ಈ ಟ್ರಯಲ್ ಬ್ಯಾಲೆನ್ಸನ್ನು ನಾವು ಇದರಲ್ಲಿ ಎಂಟ್ರಿ ಮಾಡೋದನ್ನ ಬಿಟ್ಬಿಟ್ಟಾಗ ಇವೆಲ್ಲ ಸಮಸ್ಯೆಗಳು ಆಗ್ತವೆ. ಎರರ್ಸ್ ಆಫ್ ಕಮಿಷನ್ ಆಗದಿರೋ ರೀತಿಯಲ್ಲಿ ನೋಡ್ಕೋಬೇಕು ಅಂದರೆ ಸಂಪೂರ್ಣ ಬಿಟ್ಟಿದ್ರೂ ಒಂದು ಐಟಮ್ನ, ಭಾಗಶಃ ಬಿಟ್ಟಿದ್ರೂ ಅದರಿಂದ ಕಂಪ್ನಿ ಖಂಡಿತ ಲೆಕ್ಕಪತ್ರದಲ್ಲಿ ಅದು ದೋಷ ಉಂಟಾಗುತ್ತೆ, ಅದನ್ನು ನಾವು ಕೇರ್ ತೊಗೊಳ್ಳೇಬೇಕು. ದೆನ್ ನೆಕ್ಸ್ಟ್ ಕಾಂಪನ್ಸೇಟಿಂಗ್ ಎರರ್ ಅಥವಾ ಎರರ್ಸ್ ಆಫ್ ಡೂಪ್ಲಿಕೇಶನ್. ಇಲ್ಲಿ ನೋಡಿ, ಎರರ್ಸ್ ಆಫ್ ಒಮಿಷನ್ ಆಯಿತು, ಎರರ್ಸ್ ಆಫ್ ಕಮಿಷನ್ ಆಯಿತು, ಈಗ ಕಾಂಪನ್ಸೇಟಿಂಗ್ ಎರರ್. ಏನಿದು ಕಾಂಪನ್ಸೇಟಿಂಗ್ ಎರರ್ ಅಂತಂದರೆ, ಕಾಂಪನ್ಸೇಟಿಂಗ್ ಎರರ್ ಅಂತಂದರೆ ಒಂದು ತಪ್ಪು ಮಾಡ್ಬಿಡೋದು, ಆ ತಪ್ಪನ್ನು ಸರಿಪಡಿಸೋಕ್ಕೆ ಇನ್ನೊಂದು ತಪ್ಪು ಮಾಡಿ ಇಟ್ಬಿಡೋದು. ಫಾರ್ ಎಕ್ಸಾಂಪಲ್, 10,000 ರೂಪಾಯಿ ಎಂಟ್ರಿ ತೊಗೋಬೇಕಿತ್ತು, 10,000 ರೂಪಾಯಿನ ಎಂಟ್ರಿ ತೊಗೋಬೇಕಿತ್ತು, ಕ್ಯಾಶ್ ಸೇಲ್ಸ್ ಆಗಿದೆ, ತಗೊಂಡಿಲ್ಲ. ಕ್ಯಾಶ್ ಸೇಲ್ಸ್ ಸೇಲ್ಸ್ ಜಾಸ್ತಿ ತೋರಿಸಿಲ್ಲ ಅಂದರೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ಸು ಜಾಸ್ತಿ ತೋರಿಸ್ತಾ ಇರುತ್ತೆ. ಅದಕ್ಕೆ ಎಕ್ಸ್ಪೆನ್ಸಸ್ಸು ಕೂಡ ಒಂದು 10,000 ರೂಪಾಯಿನ ಕೈ ಬಿಟ್ಬಿಡೋದು. ಸೊ ಆದಾಯನ 10,000 ಕೈ ಬಿಟ್ವಿ, ಇಲ್ಲಿ ಎಕ್ಸ್ಪೆನ್ಸಸ್ನ ಕೈ ಬಿಟ್ವಿ, ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಆಗೋಯಿತು, ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಎರರ್ಸ್ ಆಫ್ ಕಾಂಪನ್ಸೇಟಿಂಗ್ ಎರರ್, ಅದು ಎರರ್ಸ್ ಆಫ್ ಡ್ಯೂಪ್ಲಿಕೇಶನ್, ಸಾರಿ ಕಾಂಪನ್ಸೇಟಿಂಗ್ ಎರರ್ ಅಂತ ಕರಿತೀವಿ. ಹಾಗಾದರೆ ಎರರ್ಸ್ ಆಫ್ ಡ್ಯೂಪ್ಲಿಕೇಶನ್ ಅಂದರೆ ಏನು? ಎರರ್ಸ್ ಆಫ್ ಡ್ಯೂಪ್ಲಿಕೇಶನ್ ಅಂತಂದರೆ ಒಂದೇ ಎಂಟ್ರಿನ ಎರಡು ಸರಿ ಮೂರು ಸರಿ ಮಾಡಿಬಿಟ್ಟಾಗ. ಅಕೌಂಟ್ಸ್ ಬರಿಬೇಕಲ್ವಾ, ಅಕೌಂಟೆಂಟ್ ಪಾಪಚ್ಚೆ ಅವನು ಏನೋ ಸುಸ್ತಾಯಿತು ಅಂತಲೋ ಇನ್ಯಾವುದೋ ಕಾರಣಕ್ಕೋಸ್ಕರ ಡ್ಯೂಪ್ಲಿಕೇಟ್ ಅಂದರೆ ಮಾಡಿದ್ದನ್ನೇ ಎಂಟ್ರಿ ಇನ್ನೊಂದು ಸರಿ ಮಾಡಿ ಇಟ್ಬಿಟ್ರೆ ಆವಾಗ ಫಿಗರ್ಸ್ ಜಾಸ್ತಿ ತೋರಿಸ್ತಿರುತ್ತೆ. ಈ ಪರ್ಚೇಸ್ಗೆ ಸುಮ್ಮನೆ ಒಂದು ಸರಿ ಎಂಟ್ರಿ ಕೊಡಬೇಕು, ಒಂದು ಸರಿ ಪರ್ಚೇಸ್ ಆಗಿದರೆ ಸುಮ್ಮನೆ ಪದೇ ಪದೇ ಮೂರ್ನಾಲ್ಕು ಸರಿ ಕೊಟ್ಬಿಟ್ರೆ ಆಗದೆ ಇರೋದನ್ನೆಲ್ಲ ಸೇರಿಸಿ ಪರ್ಚೇಸ್ ಜಾಸ್ತಿ ತೋರಿಸುತ್ತೆ, ಹಾಗೆಯೇ ಪ್ರತಿಯೊಂದನ್ನು ಕೂಡ. ಸೊ ಇದನ್ನು ನಾವೇನು ಕರಿತೀವಿ, ಎರರ್ಸ್ ಆಫ್ ಡೂಪ್ಲಿಕೇಶನ್ ಅಂತ. ಸೊ ಅಲ್ಲಿಗೆ ಎರಡು ರೀತಿಯಾದ ಎರರ್ಸನ್ನು ನೋಡಿದ್ವಿ. ಕಾಂಪನ್ಸೇಟಿಂಗ್ ಎರರ್ ಅಂದರೆ ಒಂದು ಕಡೆ ತಪ್ಪು ಮಾಡ್ಬಿಡೋದು, ಆ ತಪ್ಪನ್ನು ಸರಿಪಡಿಸೋಕ್ಕೆ ಇನ್ನೊಂದು ತಪ್ಪು ಮಾಡೋದು, ಅದು ಕಾಂಪನ್ಸೇಟಿಂಗ್ ಎರರು. ಎರರ್ಸ್ ಆಫ್ ಡೂಪ್ಲಿಕೇಶನ್ ಅಂದರೆ ಅರ್ಥ, ಒಂದು ಸಾರಿ ಎಂಟ್ರಿ ಕೊಟ್ಟಿದ್ದೇನೆ ಪದೇ ಪದೇ ಎಂಟ್ರಿ ಕೊಡೋದು ಮರೆತುಬಿಟ್ಟು ಕೊಟ್ಟಿಲ್ವೇನೋ ಕೊಟ್ಟಿಲ್ವೇನೋ ಅಂತ ಹೇಳ್ಬಿಟ್ಟು ಅದನ್ನು ಎರರ್ಸ್ ಆಫ್ ಡೂಪ್ಲಿಕೇಶನ್ ಅಂತ ಕರಿತೀವಿ. ನೋ, ಭಾಳ ಭಾಳ ಇಂಪಾರ್ಟೆಂಟ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್. ನಿಮಗೆ ಎಕ್ಸಾಮಿನೇಷನಲ್ಲ ಇದನ್ನೆಲ್ಲ ಕೇಳ್ತಿರ್ತಾರೆ, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ಗೆ, ಎರರ್ಸ್ ಆಫ್ ಒಮಿಷನ್ಗೂ ಕಮಿಷನ್ಗೂ ಏನಪ್ಪ ವ್ಯತ್ಯಾಸಗಳು ಅಂತ ಹೇಳ್ಬಿಟ್ಟು ಅಂತ. ಸೊ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್, ಪ್ರಿನ್ಸಿಪಲ್ಸ್ ಅಂದ ತಕ್ಷಣ ನಮಗೆ ನಮಗೆ ಬರಬೇಕಾದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ, ಕ್ಲರ್ಕ್ಗೆ ಅಕೌಂಟೆಂಟ್ಗೆ ಯಾವಾಗ ಅಕೌಂಟೆನ್ಸಿ ಸಬ್ಜೆಕ್ಟ್ ಬಗ್ಗೆ ಗೊತ್ತಿರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ, ಆವಾಗ ಅವನು ತಪ್ಪು ತಪ್ಪಾಗಿ ಎಂಟ್ರಿ ಮಾಡ್ತಾನೆ ಅಂತ. ಅಕೌಂಟೆನ್ಸಿ ಸಬ್ಜೆಕ್ಟು ಪಾಠ ಮಾಡ್ಬೇಕಾದ್ರೆ ಅವ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಥವಾ ಹೇಳ್ಕೊಡೋರು ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಪ್ರಾಫಿಟ್ಲಾಸ್ ಅಕೌಂಟ್ ಮಾಡೋದು ಹೆಂಗೆ, ಬ್ಯಾಲೆನ್ಸ್ ಶೀಟ್ ಮಾಡೋದು ಹೆಂಗೆ, ಟ್ರಯಲ್ ಬ್ಯಾಲೆನ್ಸ್ ಹೇಗೆ, ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು, ಲೆಡ್ಜರ್ ಅಕೌಂಟ್ ಅಂದರೆ ಏನು, ಜನರಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅರ್ಧ ಬರ್ಧ ಓದ್ಕೊಂಬಂದ್ಬಿಟ್ಟಿದ್ದಾನೆ ಹೇಗೋ ಪಾಸ್ ಆಗಿಬಿಟ್ರು ಅಂತವ್ನಿಗೆ ಕೆಲಸ ಕೊಟ್ಟಾಗ ಏನಾಗುತ್ತೆ, ಅವನು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಬಿಕಾಸ್ ಇಟ್ ಡಸಂಟ್ ನೋ ದ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಕಾನ್ಸೆಪ್ಟ್ಸು ಕನ್ವೆನ್ಷನ್ಸೇ ಗೊತ್ತಿಲ್ಲ ಅವನಿಗೆ. ಅದನ್ನು ನಾವೇನಂತ ಕರಿತೀವಿ, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳು. ಪ್ರಿನ್ಸಿಪಲ್ಸ್ ಅಂದರೆ ತತ್ವಗಳು, ಆ ತಾತ್ವಿಕ ದೋಷವನ್ನು ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ಅಂತ ಅರ್ಥ. ದೆನ್ ಇನ್ ಅದರ್ ವರ್ಡ್ಸ್,
ಇಫ್ ಎ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಗೇನ್ಸ್ ಅ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಸಾವಿರಾರು ವರ್ಷಗಳಿಂದ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸು ಟ್ರೆಡಿಷನ್ಸು ಕಾನ್ಸೆಪ್ಟ್ಸು ಕನ್ವೆನ್ಷನ್ಸ್ ಎಲ್ಲ ಇದೆ. ಅದನ್ನ ಯಾವುದನ್ನು ತಿಳ್ಕೊಳ್ದೇನೆ ಯಾವುದೋ ರಾಂಗ್ ವೇನಲ್ಲಿ ಒಂದು ಎಂಟ್ರಿನೇ ಕೊಟ್ಬಿಟ್ಟಾಗ ಆವಾಗ ಖಂಡಿತ ಅದನ್ನು ಏನಂತ ಕರಿತೀವಿ, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬಂಡವಾಳ ವೆಚ್ಚವನ್ನು ಆದಾಯ ಖರ್ಚು ಎಂದು ದಾಖಲಿಸಲಾಗುತ್ತದೆ. ಖರ್ಚಲ್ಲಿ ಎರಡು ಥರ, ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರು, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಅರ್ಥ ಯಾವ ಐಟಮ್ಗಳ ಮೇಲೆ ನಾವು ಪದೇ ಪದೇ ದುಡ್ಡನ್ನು ಖರ್ಚು ಮಾಡ್ತಾನೆ ಇರ್ತೀವೋ ಪರ್ಚೇಸ್ ಮಾಡಲಿಕ್ಕೆ, ಅದು ರೆವಿನ್ಯೂ ಐಟಮ್. ಪೆನ್ನು, ಪೇಪರು, ಸ್ಟೇಷನರಿ ಇದೆಲ್ಲ ಪದೇ ಪದೇ ಬೇಕಾಗುತ್ತೆ, ಲೈಟ್ ಬಿಲ್ಲು, ಫೋನ್ ಬಿಲ್ ಇವೆಲ್ಲ ಪದೇ ಪದೇ ಬೇಕಾಗುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರಿಪೀಟೆಡ್ ಆಗಿ ಮಾಡ್ತಿರೋದ್ರಿಂದ ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ದೊಡ್ಡ ಅಮೌಂಟು, ಯಾವುದಾದ್ರು ಒಂದು ಅಸೆಟ್ನ ಪರ್ಚೇಸ್ ಮಾಡಲಿಕ್ಕೆ, ಮೆಷಿನ್ಸ್ ಪರ್ಚೇಸ್ ಮಾಡಲಿಕ್ಕೆ, ಅಥವಾ ಒಂದು ಇದನ್ನು ಏನಂತ ಕರಿತೀವಿ ಪೇಟೆಂಟ್ ರೈಟ್ಸು, ಈ ಥರದ್ದು ಏನೋ ಒಂದು ದೊಡ್ಡ ಅಸೆಟ್ನ ಪರ್ಚೇಸ್ ಮಾಡಬೇಕು ಆವಾಗ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಫರ್ನಿಚರ್ ತೊಗೊಂಡ್ರೆ ಇದನ್ನೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನಾವು ಪ್ರತಿ ವರ್ಷ ಡಿಪ್ರಿಸಿಯೇಷನ್ನ ಕೊಡ್ತೀವಿ, ಆದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಡಿಪ್ರಿಸಿಯೇಷನ್ ಕೊಡೋದಿಲ್ಲ, ಅದರ ಸಂಪೂರ್ಣ ಹಣವನ್ನು ಏನು ಮಾಡ್ಬಿಡ್ತೀವಿ ನಾವು ಎಕ್ಸ್ಪೆನ್ಸಸ್ ಥರ ಟ್ರೀಟ್ ಮಾಡ್ಕೊಳ್ತೀವಿ. ಒಂದೇ ವರ್ಷದಲ್ಲಿ ಅದನ್ನ 100% ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಉಂಟು ಅಕೌಂಟೆನ್ಸಿನಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಸೊ ಯಾವಾಗ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅಸೆಟ್ ಪರ್ಚೇಸ್ ಮಾಡಿದ್ದಿನ ಅಮೌಂಟ್ ತೆಗೆದು ರೆವಿನ್ಯೂ ಥರ ಟ್ರೀಟ್ ಮಾಡೋದು, ಅಥವಾ ಯಾವ್ದಾರ ರೆವಿನ್ಯೂ ಐಟಮನ್ನು ತೊಗೊಂಡು ಅಸೆಟ್ ಥರ ಟ್ರೀಟ್ ಮಾಡುವಂಥದ್ದು, ಅಥವಾ ಅದನ್ನೇನೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಥರ ಟ್ರೀಟ್ ಮಾಡುವಂಥದ್ದು, ಸೊ ಇದೆಲ್ಲ ಆಗ್ಬಿಟ್ಟಾಗ ಏನಾಗುತ್ತೆ, ತಪ್ಪುಗಳು ಉಂಟಾಗುತ್ತೆ. ಇದೇ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂದರೆ ಅರ್ಥ, ಆಯಿತಾ. ದೆನ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ವಿಲ್ ನಾಟ್ ಬಿ ಅಫೆಕ್ಟ್ ದ ಅಗ್ರಿಮೆಂಟ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್. ಆದರೆ ಇಲ್ಲಿ ತಮಾಷೆ ಏನು ಅಂದರೆ, ಟ್ರಯಲ್ ಬ್ಯಾಲೆನ್ಸಲ್ಲಿ ಆರು ನೋಡಿ ಹುಡುಕಿದ್ರೆ ಇದು ಕಾಣುತ್ತಾ ಅಂದರೆ ಕಾಣೋದಿಲ್ಲ. ಯಾಕೆ ಅಂತಂದರೆ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿಲ್ಲ, ಇನ್ನೆಲ್ಲೋ ಹಾಕ್ಬಿಟ್ಟಿದ್ದಾರೆ ಅಂತಂದರೆ ಅದೇ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಅರ್ಥ. ಸೊ ಆದರೆ ಸರಿಯಾಗಿ ಹಾಕಿದರೆ, ಆದರೆ ಹಾಕಬೇಕಾದ ಕಡೆ ಹಾಕಿಲ್ಲ ಅಂತ ಅರ್ಥ. ಸೊ ಆವಾಗ ನ್ಯಾಚುರಲಾಗಿ ಏನಾಗುತ್ತೆ, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಹಾಗೆ ಆಗುತ್ತೆ. ಎಫೆಕ್ಟ್ಸ್ ಅಂದ ಅಕೌಂಟ್ಸ್, ಈಗೆಲ್ಲ ತಪ್ಪುಗಳಾಯಿತು, ಎಮಿಷನ್ನು ಕಮಿಷನ್ನು ಇವು ಏನೇನೇನೋ ಆಗೋಯ್ತು, ಕ್ಲರಿಕಲ್ ಮಿಸ್ಟೇಕು ಅದೆಲ್ಲ ಆಯಿತು. ಇದರಿಂದ ಅಕೌಂಟ್ಸ್, ಬುಕ್ಸ್ ಆಫ್ ಅಕೌಂಟ್ಸ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ದಟ್ ಈಸ್ ದ ಸೇಮ್ ಆ್ಯಸ್ ದ ಎರರ್ಸ್ ಆಫ್ ಕಮಿಷನ್, ಐದರ್ ದ ಕರೆಕ್ಟ್ ಅಕೌಂಟ್ ವಿಲ್ ನಾಟ್ ಬಿ ಡೆಬಿಟೆಡ್ ಆ್ಯಂಡ್ ಆ್ಯನ್ ಇರ್ರಿಲೆವೆಂಟ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್, ಅಥವಾ ಕರೆಕ್ಟ್ ಅಕೌಂಟ್ ವಿಲ್ ನಾಟ್ ಬಿ ಕ್ರೆಡಿಟೆಡ್ ಅಥವಾ ಇರ್ರಿಲೆವೆಂಟ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ನಮಗೆ ಡೆಬಿಟು ಕ್ರೆಡಿಟ್ ಎಲ್ಲರಿಗೂ ಗೊತ್ತಿದೆ, ಮೂರು ಥರ ಅಕೌಂಟ್ಸ್ ಇದೆ, ಒಂದು ಪರ್ಸ್ನಲ್ ಅಕೌಂಟು, ರಿಯಲ್ ಅಕೌಂಟು, ಮತ್ತು ನಾಮಿನಲ್ ಅಕೌಂಟ್ ಅಂತ. ಅದಕ್ಕೆ ರೂಲ್ಸ್ಗಳು ಕೂಡ ಇದ್ದಾವೆ ಪರ್ಸ್ನಲ್ ರಿಯಲ್ ಮತ್ತು ನಾಮಿನಲ್ ಅಕೌಂಟಿಗೆ, ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕು. ಆದರೆ ಎಂಟ್ರಿ ಎಲ್ಲಿ ಬೀಳಬೇಕು ಅಲ್ಲಿ ಬೀಳೋದಿಲ್ಲ, ಬೇಕಾಗಿ ಇಲ್ದಿರೋ ಕಡೆಗೆ ಎಂಟ್ರಿ ಬಿದ್ದುಬಿಟ್ಟಾಗ, ಅದೇ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರೆದಿದ್ದು. ಸೊ ಈ ಲೆಕ್ಕದಲ್ಲಿ ಏನಾಗ್ತದೆ, ಲೆಕ್ಕದಲ್ಲಿ ತಕ್ಷಣಕ್ಕೆ ಅದು ಗೊತ್ತಾಗೋದಿಲ್ಲ, ಆಯಿತಾ. ಅದನ್ನು ಕೂಲಂಕುಷವಾಗಿ ಆಡಿಟರ್ ಅದನ್ನು ಚೆಕ್ ಮಾಡಬೇಕು, ಅಕೌಂಟೆನ್ಸಿ ಸಬ್ಜೆಕ್ಟ್ ತಿಳ್ಕೊಂಡು, ಆಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಹೀಗೆ ಎಫೆಕ್ಟ್ಸ್ ಆಫ್ ಅಕೌಂಟ್ ಏನಾಗುತ್ತೆ ಅಂತಂದರೆ, ಅದು ಇಟ್ ಇಸ್ ಸೇಮ್ ಆ್ಯಸ್ ದ ಎರರ್ಸ್ ಆಫ್ ಕಮಿಷನ್, ಅಲ್ಲೇ ಅದೇ ಥರ ಆಗಿತ್ತು ಅಂತ. ನನ್ನ ರೆಕ್ಟಿಫೈಯಿಂಗ್ ಎಂಟ್ರಿ, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ರೆಕ್ಟಿಫೈಯಿಂಗ್ ಎಂಟ್ರಿ ಅಂದ್ರೇನು, ಸರಿಪಡಿಸುವಿಕೆ. ರೆಕ್ಟಿಫಿಕೇಷನ್ ಅಂದರೆ ಸರಿಪಡಿಸೋದು, ತಪ್ಪೇನೋ ಆಗಿದೆ ಅದನ್ನು ಸರಿಪಡಿಸೋದು ಅಂತ. ಇಟ್ ಈಸ್ ಸೇಮ್ ಆ್ಯಸ್ ಆಫ್ ದ ಎರರ್ಸ್ ಆಫ್ ಕಮಿಷನ್, ಇಫ್ ಎನ್ ಇರ್ರಿಲೆವೆಂಟ್ ಅಕೌಂಟ್ ಹ್ಯಾಸ್ ಬಿನ್ ಡೆಬಿಟೆಡ್ ಇನ್ಸ್ಟೆಡ್ ಆಫ್ ಕರೆಕ್ಟ್ ಅಕೌಂಟ್. ಏನು ತಪ್ಪು, ಸರಿಯಾಗಿ ಯಾವುದೋ ಅಕೌಂಟ್ ಒಂದು ಡೆಬಿಟ್ ಆಗಬೇಕಿತ್ತು, ಅದಾಗಿಲ್ಲ, ರಾಂಗ್ ಇನ್ನೊಂದು ಯಾವುದಕ್ಕೂ ಡೆಬಿಟ್ ಆಗ್ಬಿಡುತ್ತೆ, ಏನು ಮಾಡಬೇಕು, ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಡೆಬಿಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಅದೇ ರೆಕ್ಟಿಫಿಕೇಷನ್, ಅದನ್ನೇ ಸರಿಪಡಿಸೋದು ಅಂತ ಅರ್ಥ, ಆಯಿತಾ. ಯಾವುದು ನಿಜಕ್ಕೂ ಡೆಬಿಟ್ ಮಾಡಬೇಕಿತ್ತು ಅಂತ ಅಕೌಂಟನ್ನು ಹುಡುಕಿ ಅಲ್ಲಿಗೆ ಎಂಟ್ರಿ ಕೊಡುವಂಥದ್ದು. ರಾಂಗ್ ಎಂಟ್ರಿ ಎಲ್ಲಾಗಿರುತ್ತೆ ಅಲ್ಲಿ ಕಾಂಪನ್ಸೇಟಿಂಗ್ ಅಥವಾ ನಿಜವಾದ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ ಎಂಟ್ರಿನ ಕೊಡುವಂಥದ್ದು ಅಂತ ಹೇಳ್ಬಿಟ್ಟು. ಹಾಗೇ ಇದು ಡೆಬಿಟ್ ಸಂಬಂಧಪಟ್ಟಂತೆ, ಕ್ರೆಡಿಟ್ಗೂ ಹಾಗೇ, ಡೆಬಿಟ್ ಆಗಲಿ ಕ್ರೆಡಿಟ್ ಕ್ರೆಡಿಟ್ಗಾಗಲಿ ಇದೇ ರೀತಿ, ಯಾವುದಕ್ಕೆ ನಿಜಕ್ಕೂ ಕೊಡಬೇಕಿತ್ತು ಅಲ್ಲಿ ಎಂಟ್ರಿ ಕೊಡುವಂಥದ್ದು, ಇಲ್ಲಿ ಕೊಡಬಾರದ ಕಡೆ ನಾವು ಕೊಟ್ಬಿಟ್ಟಿದ್ರೆ ಅದಕ್ಕೆ ನಾವು ಏನು ಮಾಡೋದು, ಕ್ರಾಸ್ ಮಾಡಿ ಅದನ್ನು ಅಲ್ಲಿ ಕ್ಯಾನ್ಸಲ್ ಎಂಟ್ರಿನ ಕೊಡುವಂಥದ್ದು ಅಂತ ಅರ್ಥ. ಇದು ರೆಕ್ಟಿಫಿಕೇಷನ್ ಆಫ್. ದೆನ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಇದೆ, ನಿಮಗೆಲ್ಲ ನಾನು ಹೇಳಿದ್ದೀನಿ ಇದನ್ನು. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಬುಕ್ ಕೀಪಿಂಗ್ ಅಂತ 15ನೇ ಶತಮಾನದ ಆಜುಬಾಜಿನಲ್ಲಿ ಇಟಾಲಿ ದೇಶದಲ್ಲಿ ಲೂಕಾ ಪ್ಯಾಸಿಯೋಲಾ, ದ ಫಾದರ್ ಆಫ್ ಅಕೌಂಟಿಂಗ್, ದಿ ಫಾದರ್ ಆಫ್ ಅಕೌಂಟೆನ್ಸಿ,
ಸೊ ಲೂಕಾ ಪ್ಯಾಸಿಯೋಲಾ ಅವನು ಡಬಲ್ ಎಂಡ್ ಸಿಸ್ಟಮ್ ಬುಕ್ ಕೀಪಿಂಗನ್ನು ಬರೆದ, ವಿಚ್ ಇಸ್ ಮೋರ್ ಸೈಂಟಿಫಿಕ್. ಬೇರೆ ಎಲ್ಲ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ ನೋಡಿದ್ರೆ ಇದು ಅತ್ಯಂತ ವೈಜ್ಞಾನಿಕವಾಗಿದೆ, ಹಾಗಾಗಿ ಇದನ್ನು ಫಾಲೋ ಮಾಡಬೇಕು ಅಂತ ಪ್ರತಿಪಾದಿಸ್ತ ಬಲವಾಗಿ. ಯಾವ ಕಂಪ್ನಿಗಳು ಅವನು ಹೇಳಿದ್ದನ್ನು ಫಾಲೋ ಮಾಡಿದ್ರೋ ಅವರಿಗೆಲ್ಲ ತುಂಬಾ ಬೆನಿಫಿಟ್ ಆಯಿತು. ಸೊ ಹೀಗಾಗಿ ಇದು ಇಂಗ್ಲೀಷ್ಗೆ ಅಂದರೆ ತರ್ಜುಮೆಗೊಳ್ತು, ಅಂದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿ ಇಂಗ್ಲೆಂಡ್ನ ತಲುಪಿ, ಇಂಗ್ಲೆಂಡಲ್ಲಿ ಜಾಸ್ತಿ ಕಂಪ್ನಿಗಳೆಲ್ಲ ಸ್ಥಾಪನೆ ತುಂಬ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ಅವತ್ತಿನ ದಿನಕ್ಕೆ ಇಂಗ್ಲೆಂಡ್ ತುಂಬ ಪ್ರಬಲ ಸ್ಥಾನದಲ್ಲಿ ಇದ್ದಿದ್ದರಿಂದ ಯುರೋಪಲ್ಲಿ ಮತ್ತು ಇಡೀ ಜಗತ್ತಲ್ಲಿ. ಸೊ ನ್ಯಾಚುರಲ್ ಆಗಿ ಅವರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದ್ರು ಈ ಬ್ರಿಟಿಷರ್ಸು, ಅಲ್ಲೆಲ್ಲ ಡಬಲ್ ಎಂಡ್ ಸಿಸ್ಟಮ್ ಬುಕ್ ಕೀಪಿಂಗ್ನ ತೊಗೊಂಡೋದ್ರು. ಹಾಗೆ ಅದು ನಮ್ಮ ಇಂಡಿಯಾಗೆ ಬಂದಿದ್ದು ಕೂಡ ಈ ಡಬಲ್ ಎಂಡ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಲ್ಲಿ. ಏನಂದರೆ ರಿವಿಂಗ್ ರಿಸೀವಿಂಗ್ ಆಸ್ಪೆಕ್ಟ್ ಮತ್ತು ಗಿವಿಂಗ್ ಆಸ್ಪೆಕ್ಟ್ ಎರಡೂ ಕೂಡ ಎಂಟ್ರಿ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಅಂತ ಅರ್ಥ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ಸ್ ಏನು ಹೇಳ್ತಾನೆ, ಎರಡು ಸಬ್ ಪ್ರಿನ್ಸಿಪಲ್ಸು. ಆಸ್ತಿಯ ಖರೀದಿಯನ್ನು ಖರ್ಚಾಗಿ ಪರಿಗಣಿಸುವುದು ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಯು ವಿಲ್ ಬೈ ಅ ಲ್ಯಾಂಡ್, ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಖರ್ಚಾಯಿತು ಅಂದ್ಕೊಳ್ಳಿ, ಅದಕ್ಕೆ ಫೆನ್ಸಿಂಗ್ ಹಾಕ್ಬೇಕು, ನಿಮ್ಮದೇ ಲ್ಯಾಂಡ್ ಅಲ್ವಾ, ಯಾರೊಬ್ಬ ಎಂಟ್ರಿ ತೊಗೋತಾರೆ ಅನ್ನೋಕ್ಕೋಸ್ಕರ ನೀವೇನು ಮಾಡಿದ್ರಿ, 1 ಲಕ್ಷ ಖರ್ಚು ಮಾಡಿ ಅದಕ್ಕೆಲ್ಲ ಫೆನ್ಸಿಂಗ್ ಹಾಕಿದ್ರು. ಈಗ ಕಾಸ್ಟ್ ಆಫ್ ದ ಲ್ಯಾಂಡ್ ಎಷ್ಟು ಅಂತಂದರೆ 1 ಲಕ್ಷ + 1 ಲಕ್ಷ 2 ಲಕ್ಷ ನೀವು ಅಸೆಟ್ ಸೈಡಲ್ಲಿ ಹಾಕ್ಬೇಕು ಹೊರತು ಬರೀ 1 ಲಕ್ಷ ಹಾಕ್ತೀನಿ ಅಂತಂದರೆ ಅದು ತಪ್ಪಾಗ್ಬಿಡತ್ತೆ. ಸೊ ಅದಕ್ಕೋಸ್ಕರನೇ ಎರರ್ಸ್ ಆಫ್ ಪ್ರಿನ್ಸಿಪಲ್ಸನ್ನು ಸರಿಪಡಿಸ್ಬೇಕಾರೆ. ಈಗ ಅಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನೋಡುವಂಥದ್ದು, ಒಂದು ವೇಳೆ ತಪ್ಪಾಗಿದ್ರೆ ಅದನ್ನು ತಿದ್ದುವಂಥದ್ದು ಅಂತ ಅರ್ಥ. ದೆನ್ ನೆಕ್ಸ್ಟ್ ಸಮ್ಮರಿ ಆಫ್ ದ ಡಿಸ್ಕಷನ್. ಇದುವರೆಗೆ ಏನನ್ನು ನಾವು ಚರ್ಚೆ ಮಾಡಿದ್ದೀವಿ ಅಂತ ನೋಡೋದಾದರೆ ಈ ಒಂದು ಸೆಷನ್ನಲ್ಲಿ ಸಬ್ಸಿಡರಿ ಅಥವಾ ಆ್ಯನ್ಸಿಲರಿ ಆಬ್ಜೆಕ್ಟಿವ್ಸನ್ನು ನೋಡಿದ್ವಿ. ಇಲ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಮತ್ತು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್, ಈ ವಿಚಾರಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಚರ್ಚೆ ಮಾಡಿದ್ದೇನು ಅಂತಂದರೆ ಎರರ್ಸ್ ಬಗ್ಗೆ, ಅಂದರೆ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಬಗ್ಗೆ. ಏನಿಲ್ಲ ಎರರ್ಸು, ಕ್ಲರಿಕಲ್ ಎರರು, ಎರರ್ಸ್ ಆಫ್ ಪ್ರಿನ್ಸಿಪಲ್ಸು, ಎರರ್ಸ್ ಆಫ್ ಕಮಿಷನ್, ಎರರ್ಸ್ ಆಫ್ ಕಮಿಷನ್ನು, ಈ ಥರದ್ದು ಏನಿತ್ತು ಇದರ ಒಂದು ಚರ್ಚೆನ ನಾವಿಲ್ಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಕ್ಲರಿಕಲ್ ಎರರಲ್ಲೇ ತೊಗೊಂಡ್ರೆ ನಾವು 4 ಥರ ಎರರ್ಸ್ ನೋಡಿದ್ವಿ. ಎರರ್ಸ್ ಆಫ್ ಒಮಿಷನ್, ಕಮಿಷನ್, ಅಂಪಸೆಂಟಿಂಗ್ ಮತ್ತು ಎರರ್ಸ್ ಆಫ್ ಡ್ಯೂಪ್ಲಿಕೇಶನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಅಂತ ಅರ್ಥ. ನಾನು ರೆಫರೆನ್ಸಸ್ ಇದರೆಲ್ಲ ಕೂಡ ಮಾಡಿದ್ದೇನೆ. ಸೊ ಇಷ್ಟು ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗಲ್ಲಿ. ಇವತ್ತು ಸೆಕೆಂಡ್ರಿ ಆಬ್ಜೆಕ್ಟಿವ್ಸನ್ನು ನಾವು ಈ ಒಂದು ಯೂನಿಟಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ಮತ್ತೊಮ್ಮೆ ಏನೇನು ಸ್ಲೈಡ್ಸ್ಗಳನ್ನು ನಾವು ನೋಡ್ಕೊಂಬಂದ್ವಿ ಅಂತ ನೋಡೋಣ.
ಇನ್ನೊಂದು ಟಾಪಿಕ್ ಜೊತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.